ಹೋಗ್ಬೇಕಾರೆ ಸೆಂತ ಗೆತ್ತ ವಾಪಸ್ ಹೋಗ್ಬೇಕಾರೆ ದಾಟತೆ, ಅದ್ ದಾಟಿದೆ ಅಂತ ಬಿಡ್ತು ಅಲ್ಲಿ ಹೋಗಿ ಕಂಬು ಪಿಲ್ಲರಿ ಹೊಡ್ತಾ ಬಿಡ್ತ, ಪಿಲ್ಲರಿ ಹೊಡೆದಿದ್ದು ಸೀದಾ ಇದು ಎಂತಾಗಿದ್ದಾಳೆ ಎಂತಾಗಿದ್ದು ಎಲ್ಲಿ ಹಿಂಗೆ ಇದು ಈಗ ಏನ್ ಮಾಡಿದ್ರೆ ಇದೇ ತರ ಫಿಲ್ ಅಪ್ ಮಾಡ್ಕೊಂಡು ಬಟ್ಟೆ ತೊಳೆಯಕ್ಕೆ ಇಟ್ಕಡೆ ಅಂದ್ರೆ ಇದನ್ನ ಫಸ್ಟ್ ಅರಿಗಿದ್ದೆ ಇಲ್ಲಿ ಅರಿಗಿದ ತಕ್ಷಣ ನೆಕ್ಸ್ಟ್ ಅಲ್ಲಿ ಅಲ್ಲಿ ಅಲ್ಲಿದ ಅಲ್ಲಿ ಆಮೇಲೆ ಆ ಪಿಲ್ಲರ್ ಒಂದೆರಡು ಕಡೆ ಹೊಡೆದ ಎಷ್ಟೊತ್ತಿಗೆ ನಾನಮ್ಮ ಅಪ್ಪ ಪಪ್ಪ ಅಲ್ಲಿ ಊಟ ಮಾಡ್ತಾ ಇದ್ರು ಚೇರ್ ಅಲ್ಲಿ ಕರೆಂಟ್ ಇರ್ಲಿಲ್ಲ ಅಂತ ಅಮ್ಮ ಟಾರ್ಚ್ ಇಟ್ಕೊ ಕರೆಂಟ್ ಚಟ್ ಅಂತೂ ಸ್ವಿಚ್ ಬೋರ್ಡ್ ಅಲ್ಲಿ ಅಲ್ಲಿ ಬಡಿ ಚಟ್ ಅಂತಲ್ಲ ಅಂತ ಭಯ ಆಯ್ತು ವಾಪಸ್ ಹೋದ್ನ. ರಾತ್ರಿ 9-8 ಅಷ್ಟೊತ್ತಿಗೆ ಸಿಡ್ಲು ಬಂದು ನಮ್ಮನ್ನ ಪಕ್ಕ ತೆಂಗಿನ ಮರ ಹತ್ರ ಹೊಡೆದು ಆ ಸಿಡ್ಲು ಕಿಟಕಿ ಮೂಲಕ ಬಂದು ನಮ್ಮನ್ನ ಅಡುಗೆ ಮನೆ ಹತ್ರ ಅಡುಗೆ ಸೆಲ್ಫ್ ಅಷ್ಟು ಪುಡಿಯೋದೋಗಿದೆ. ಜಸ್ಟ್ ಒಂದು ಕೂದಲೆಲೆ ಅಂತರದಲ್ಲಿ ನಾವು ಅಡುಗೆ ಮನೇಲಿ ಇದ್ದವರು ಅಡುಗೆ ಮನೆ ಹಾಲಿಗೆ ದಾಟ್ಕೊಂಡಿದ್ದಕ್ಕೋಸ್ಕರ ನಮ್ಮ 3 ಜನ ಪ್ರಾಣ ಉಳಿದಿದೆ. ಇಲ್ಲ ಅಂದಿದ್ರೆ ಮನೇಲಿ ಒಬ್ರು ಹೇಳಿ ಹೆಸರಿಲ್ದಿದ್ದಂಗೆ ಒಬ್ರು ಹೋಗ್ತಾ ಇದ್ವಿ. ಮನೇಲೂ ಅಷ್ಟೇ ಸುಮಾರು ಕಡೆ ಈಗ ಗೋಡೆ ಎಲ್ಲ ಡ್ಯಾಮೇಜ್ ಬಂದಿದೆ. ಕರೆಂಟ್ ಅಷ್ಟು ಮೇಯ್ನು, ಎಷ್ಟು ಕರೆಂಟ್ ಸ್ಟಾರ್ಟಿಂಗಿಂದ ಹಾಕ್ಸಿದ್ದು ಅಷ್ಟು ಪುಡಿಯಾಗಿ ಹೋಗಿತ್ತು. ಈಗ ಮತ್ತಷ್ಟು ರಿನೋವೇಷನ್ ಮಾಡಿಸ್ಕೋಬೇಕು. ಏನೇನಾಗಿದೆ ಸಿಡ್ಲು? ಸಿಡ್ಲು ಹೊಡೆದು ಗೋಡೆ ಡ್ಯಾಮೇಜ್ ಬಂದಿದೆ, ಮತ್ತು ಒಳಗಡೆ ಅಡುಗೆ ಮನೆ ಅಷ್ಟೇ ಸೆಲ್ಫಿಂದು ಟೈಲ್ಸ್ ಅಷ್ಟು ಪುಡಿಯೋದು ಹೋಗಿದೆ, ಮತ್ತು ಕರೆಂಟ್ ಸಾಕೆಟ್ ಅಷ್ಟು ಪುಡಿಯಾಗಿ ಹೋಗಿದೆ. ಮೋಟ್ರಿಗೆ ಎಫೆಕ್ಟ್ ಆಗಿದೆ. ಏನು ಯಾರು ಬಂದು ಇವರು ಇಲಾಖೆ ಬಂದಿದ್ದಾರೆ? ನಾಡ ಕಚೇರಿಯಿಂದ ಒಬ್ರು ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ. ಪಂಚಾಯತ್ ಕಡೆಯಿಂದನು ಕರಿಮನೆ ಗ್ರಾಮ ಪಂಚಾಯತಿಂದ ಬಂದು ನೋಡ್ಕೊಂಡು ಹೋಗಿದ್ದಾರೆ, ರಿಪೋರ್ಟ್ ತಗೊಂಡು ಹೋಗಿದ್ದಾರೆ. ನಿದ್ದೆ ಮಾಡಿರ್ಲಿಲ್ವಾ? ಇಲ್ಲ ಇಲ್ಲ, 9 ಅಷ್ಟೊತ್ತಿಗೆ ಊಟ ಮಾಡೋಣ ಅಂತೇಳಿ ಅಡುಗೆ ಮನೆ ಹೋಗಿದ್ವಿ. ಇನ್ನು ಅಡುಗೆ ಮನೆ ಸ್ಟೆಪ್ ದಾಟಬೇಕು ಅಷ್ಟೊತ್ತಿಗೆ ಅದಷ್ಟು ಅನಾಹುತ. ಜೋರು ಶಬ್ದ ಜೋರಿತ್ತ? ಹೇಗೆ ಶಬ್ದ ಜೋರಿತ್ತು? ಸುಮಾರು ಆಲ್ಮೋಸ್ಟ್ ಇಲ್ಲಿ ನಿಯರೆಸ್ಟ್ ಎಷ್ಟು ಮನೆಗಳಿದಾವ ಎಲ್ಲ ಮನೆಗೂ ಎಲ್ಲರ ಮನೆ ಹತ್ರನೇ ಬಿದ್ದಿದೆ ಅನ್ನೋ ತರ ಫೀಲ್ ಆಗಿದೆ. ಆ ಕಡೆ ಕಿಳಂದೂರ್ ಹತ್ರದೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ರು ನಮ್ಮ ಮನೆ ಹತ್ರನೇ ಬಂದು ಬಿದ್ದಂಗೆ ಆಗಿದೆ ಸಿಡ್ಲು ಅಷ್ಟು ಅಂತೇಳಿ. ಪ್ರಾಣಿಗಳು ಅಷ್ಟೇ, ನಮ್ಮನೆ ನಾಯಿ ಪಾಪ ನಿನ್ನೆ ರಾತ್ರಿ ಮನೆ ಬಿಟ್ಟಿದ್ದು ಬೆಳಗ್ಗೆ ಬಂದಿದೆ, ಫುಲ್ ಹೆದ್ರಕೊಂಡು ಮನೆ ಬಿಟ್ಟಾಗೆ ಹೋಗಿತ್ತು. ಜಾನುವಾರೆಲ್ಲ ಅಷ್ಟೇ, ಬೆಳಗ್ಗೆ ಎಲ್ಲ ಬಿಡ್ತಿದ್ವಿ ಹೋಗ್ತಾನೆ ಇಲ್ಲ, ಫುಲ್ ಹೆದ್ರಿ ಒಂಥರ ಮರ್ಗಟ್ಟು ಹೋಗ್ಬಿಟ್ಟಿದ್ದಾವೆ ಜಾನುವಾರೆಲ್ಲ. ನೈಟು ಅಷ್ಟೇ, ಯಾರು ಒಬ್ರು ಮಲ್ಕೊಂಡಿಲ್ಲ. ಓಕೆ, ಥ್ಯಾಂಕ್ ಯು.